ಓವರ್ ಥಿಂಕರ್ಸ್ ನಲ್ಲಿ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕನ್ನಡದ ಮನಸ್ಸುಗಳಿಗೆ ಈ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಈ ಭಾಗ ಕರ್ನಾಟಕದಲ್ಲಿ ಉಳಿಲಿಕ್ಕೆ ಕನ್ನಡ ಬೆಳೀಲಿಕ್ಕೆ ಕಾರ್ಯಕರ್ತರಾದಂಥ ಕನ್ನಡದ ಪಟ್ಟದ್ದೇವರಾದ ಲಿಂಗಕ್ಕೆ ಚನ್ನಬಸವ ಪಟ್ಟದ್ದೇವರಿಗೆ, ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರಿಗೆ, ಎಲ್ಲ ಕನ್ನಡಾಭಿಮಾನಿಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ಕನ್ನಡ ಭಾಷೆಗೆ ತನ್ನದೇ ಆದಂಥ ಶ್ರೇಷ್ಠ ಇತಿಹಾಸ ಇದೆ, ಪರಂಪರೆ ಇದೆ, ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾದಂಥ ಒಂದು ಭಾಷೆ, 2000 ವರ್ಷಗಳ ಇತಿಹಾಸ. ಇವತ್ತು ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಒಂದು ಕೀರ್ತಿ ಈ ಕನ್ನಡ ಭಾಷೆಗೆ ಇದೆ. ಇವತ್ತಿನ ಈ ಒಂದು ಆಧುನಿಕ ಯುಗದಲ್ಲಿ ಕನ್ನಡ ಭಾಷೆಯನ್ನು ಉಳಿಸ್ಕೊಂಡು ಹೋಗುವಂಥದ್ದು, ಬೆಳೆಸುವಂಥದ್ದು, ಪಾಲನೆ ಪೋಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಈ ಭಾಷೆ ಉಳಿಸ್ಲಿಕ್ಕೆ, ಭಾಷೆಯನ್ನು ಬೆಳೆಸಲಿಕ್ಕೆ, ಕರ್ನಾಟಕ ರಾಜ್ಯವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ನಾವು ನೀವೆಲ್ಲರೂ ಪಣ ತೊಡೋಣ, ಇವತ್ತು ಕನ್ನಡವನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡ ತನಕ್ಕೆ ನಮ್ಮ ಉಸಿರೆ ಚಿರರು ನೀ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ. ಪ್ರತಿ ಜನ್ಮ ಪ್ರತಿ ಜನ್ಮ ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡ ತನಕ್ಕೆ ನಮ್ಮ ಉಸಿರೆ ಚಿರರು ನೀ. 44ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮ್ಗೆ ಎಲ್ಲ ಮಾತಿಲಿ ಯಶಸ್ವಿ ಕೊಡ್ಲಿ ಅಂತ ಹೇಳಿ ಶುಭ ಹಾರೈಸ್ತೀವಿ. ಭಾಳ ಒಟ್ಟು ಭಾಳ ಬೇಕಂತಲ್ಲ ನಾವು ಅಲ್ಲಿಂದ
ಇವತ್ತಿನ ಈ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ, ವಂದನೆಗಳು.